ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾ ನಿಮ್ಮ ಅಶ್ವಿನಿ. ಎಲ್ರು ಹೇಗಿದ್ರ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ. ನೀರಿಲ್ಲ ತುಂಬ ಕೊಡ್ತೀನಿ. ಏನ್ ಬೇಕ್ರಿ? ಇವಾಗ ತಾನೆ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀವಿ. ಇವಾಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಹೋಗಿ ಬಂದ್ಬಿಟ್ಟು ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವಾಗ ನಮ್ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ. ಕನ್ನಡ ಹೇಳಿದ್ರು, ಅದಕ್ಕೆ ಹೋಗಿದ್ದಿಲ್ಲ. ನಾಳೆ ನಾಡ್ದನ್ನು ಸೋಮವಾರ ಕನ್ನಡ ಐತಿ. ಅಂದ್ರೆ ಇವತ್ತು ಅವನಿಗೆ ಕಣ್ಣು ಬೇರೆ ನೋವಾಗಿದೆ, ಹಂಗಾಗಿ ನಾನು ಕಳಿಸ್ಲಿಲ್ಲ. ಮತ್ತೆ ಆಲ್ರೆಡಿ ಅವ್ನು ರಿವಿಸನ್ ಕನ್ನಡ ರಿವಿಸನ್ ಮಾಡ್ಕೊಂಡಿದ್ದಾನೆ. ಇವತ್ತು ಕನ್ನಡ ರಿವಿಸನ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅವನ ಹತ್ರ ಆಲ್ರೆಡಿ ಇದೆ, ಹೋದ್ವಾರನೇ ಮಾಡಿಸಿದ್ರು, ಹಂಗಾಗಿ ಬೇಡ ಅಂತ. ಮತ್ತೆ ಕಣ್ಣು ಬೇರೆ ನೋವಾಗೈತಲ್ಲ, ಅದಕ್ಕೆ ಬೇಡ ಅಂತ ಸುಮ್ಮನಾಗಿದ್ದೀವಿ. ರಾತ್ರಿನೇ ಡ್ರಾಪ್ಸ್ ತಂದು ಹಾಕಿದ್ದೀವಿ, ಆದ್ರೂ ಕೂಡ ಅವಳೊಂದು ಕಣ್ಣು ಇನ್ನೂ ಸರಿ ಹೋಗಿಲ್ಲ. ಆಮೇಲೆ ಬಾಚಿನಿ ಇಲ್ಲ ಅಜ್ಜು ನೋಡಿ, ಕಣ್ಣು ಹಿಂಗಾಗಿದೆ. ಈ ಕಡೆ ಈ ಕಣ್ಣು ಫುಲ್ ಕೆಂಪುಗಾಗಿ ನೀರು ಇಳಿತಾ ಇತ್ತು, ಮತ್ತೆ ಕಣ್ಣಲ್ಲೆಲ್ಲ ಪಿಚ್ಚಿಗಟ್ಟೋದು ಆತರ ಆಗ್ತಾ ಇತ್ತು. ಅದಕ್ಕೆ ಮತ್ತೆ ಇವತ್ತು ಕಳಿಸಿಲ್ಲ. ಮತ್ ನೋಡೋಣ, ಇವತ್ತೊಂದಿನ ನೋಡ್ಬಿಟ್ಟು ಆಮೇಲೆ ಇದ್ ಮಾಡೋಣ ಅಂತ ಹೇಳಿ ಇವಾಗ ಕಣ್ಣಿಗಾಕ ಡ್ರಾಪ್ಸ್ ತಂದು ನೈಟ್ ಹಾಕಿದ್ವಿ, ಆದ್ರೂ ಕಡಿಮೆ ಆಗಿಲ್ಲ. ಇವಾಗ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಇವಾಗ ಕರ್ಕೊಂಡು ಹೋಗಲ್ಲ, ಸಂಜೆವರೆಗೂ ನೋಡ್ತೀನಿ. ಸಂಜೆವರೆಗೂ ನೋಡ್ಬಿಟ್ಟು ಸಂಜೆ ಕರ್ಕೊಂಡು ಹೋಗ್ತೀನಿ ಅವನ್ನ. ಅದಕ್ಕೋಸ್ಕರ ಇವತ್ತು ಬೇಡ ಅಂತ ಹೇಳ್ಬಿಟ್ಟು ಸ್ಕೂಲಿಗೆ ಕಳಿಸಿಲ್ಲ. ಇವಾಗ ಇವಾಗ ಟಿಫನ್ ಮಾಡ್ತಾ ಇದ್ದೀನಿ. ಟಿಫನ್ ಇವತ್ತು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಬೇಗ ಬೇಗ ಮಾಡ್ಬೇಕು. ನಮ್ಮ ಮನೆಯವರು ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಪೂಜೆ ಮಾಡ್ತಾರವರು. ಇವಾಗ ನಾನು ಅಡಿಗೆ ಮಾಡಿ ಮುಗಿಸ್ಕೋತೀನಿ. ಅಲ್ಲಿ ಮಲ್ಕ, ಅಲ್ಲಿ ಇಕ್ಕಿದ್ದೀನಿ ದಿಂಬು, ಬೇಡ ಅಲ್ಲಿ ದಿಂಬಿನ ಮೇಲೆ ಮಲ್ಕ. ಏನಾಗಲ್ಲ, ಹೋಗತಿ. ಅದಕ್ಕ ಕಣ್ಣಿಗೆ ಇದನ್ನ ಹಾಕಂಡ್ರೆ ಸ್ವಲ್ಪ ಕ್ಲಿಯರ್ ಆಕತಿ, ಕಣ್ಣು ಹೋಗತಿ. ಇಲ್ಲ ಸರಿ ಅಂಟ್ಕೊಂಡ್ಬಿಡ್ತದ ಅಷ್ಟೇ. ಕಣ್ಣ ತೆಗಿಬೇಕಪ್ಪ ಅಜ್ಜಿ, ಅಲ್ಲಿ ನೀನು ಅದ್ ಮ್ಯಾಲ್ ನೋಡ್ಬೇಕಷ್ಟೇ. ಬಿದ್ದಿಲ್ಲ, ಕೈ ಬಿಡ, ಕಣ್ ಬಿಡ ಅಷ್ಟೇ, ಕ್ಲೋಸ್ ಮಾಡು. ಈಗ ಅಜ್ಜಿಗೆ ಕಣ್ಣಿಗೆ ಡ್ರಾಪ್ಸ್ ಬಿಟ್ಟೆ, ಡ್ರಾಪ್ಸ್ ಬಿಟ್ಟು ಇವಾಗ ಮಲ್ಸಿದ್ದೀನಿ. ನೈಟ್ ಅನ್ನ ಒಂದ್ಸಲ ಡಾಕ್ಟರ್ ಹತ್ರ ತೋರಿಸ್ಬೇಕು, ತೋರಿಸ್ಬಿಟ್ಟು ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ನೋಡ್ಬೇಕು. ಅದಾದ್ಮೇಲೆ ಭ್ರಮರ ಮತ್ತೆ ಅಜ್ಜು ಕುತ್ಕೊಂಡು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಏನ್ ಆಟ ಆಡ್ತಾ ಇದ್ದಾರೆ ಅಂದ್ರೆ, ಅವ್ರದ್ದೊಂದು ಬುಕ್ ಇದೆ, ಆ ಬುಕ್ ಅಲ್ಲಿ ಸ್ಟಿಕ್ಕರ್ ಹಚ್ತಾ ಇದ್ದಾರೆ. ಮತ್ತೆ ನಾನ್ ಬರೀತೀನಿ ಅಂತ ಹೇಳೋದು ಹಂಗೆಲ್ಲ ಮಾಡ್ತಿದ್ದಾನೆ ಅವನು. ಬೇಡಪ್ಪ ಅಂತ ಅಂದ್ರು ಇವಾಗ ಸ್ವಲ್ಪ ಅವನು ಕೈ ಬಡಿಸ್ಕೊಂಡ, ಕೈ ನೋಯ್ತಿದೆ ಅಂತಂದಿದ್ದಕ್ಕೆ ಅವನನ್ನ ಭ್ರಮರ ಸಮಾಧಾನ ಮಾಡ್ತಾ ಇದ್ದಾರೆ. ಒಂದೊಂದ್ಸಲ ಎಷ್ಟು ಕಿತ್ತಾಡ್ತಾರೆ ಅಂದ್ರೆ, ಯಪ್ಪ ಯಾಕಾದ್ರೂ ಇವರಿಬ್ರು ಜೊತೆಗಿರ್ತಾರೋ ಅಂತ ಅನ್ಸ್ಬಿಡ್ತು, ಅಷ್ಟು ಕಿತ್ತಾಡ್ತಾರೆ. ಒಂದೊಂದ್ಸಲ ಈ ರೀತಿ ಮುದ್ದು ಮಾಡ್ತಾರೆ. ಅವರಿಬ್ರು ಆಟ ನೋಡೋದಕ್ಕೆ ಚಂದ, ಮಕ್ಕಳು ಏನೇ ಮಾಡಿದ್ರು ಕೂಡ ನಮಗೆ ಅದೊಂಥರ ಖುಷಿ ಕೊಡುತ್ತಲ್ವಾ. ಈ ಥರ ತರಲೆ ಮಾಡೋದಾಗಿರ್ಬೋದು, ಕಾಡ್ಸೋದಾಗಿರ್ಬೋದು, ಅಥವಾ ಈ ರೀತಿ ಮುದ್ದು ಮಾಡೋದಾಗಿರ್ಬೋದು ನೋಡಿದರೆ ನಮಗೂ ಕೂಡ ನಮ್ಮ ಬಾಲ್ಯದ ನೆನಪಾಗುತ್ತೆ. ನಾವು ಹೇಗೆ ಅಣ್ಣರಿದ್ದರೆ ಅಣ್ಣರ ಜೊತೆ ಹೇಗೆ ಕಿತ್ತಾಡ್ತಾ ಇದ್ವಿ, ತಂಗಿಯರಿದ್ದರೆ ತಂಗಿಯರ ಜೊತೆ ಹೇಗೆ ಕಿತ್ತಾಡ್ತಿದ್ವಿ ಅನ್ನೋ ಒಂದು ನೆನಪುಗಳು ಬರುತ್ತೆ. ಬಟ್ ಆ ಒಂದು ಸಿಚುವೇಷನ್ ನನಗಿಲ್ಲ, ಬಿಕಾಸ್ ನನಗೆ ಯಾರು ಅಣ್ಣ ತಂಗಿ ಯಾರೂ ಇಲ್ಲ, ಹಾಗಾಗಿ ನನಗೆ ಆ ನೆನಪುಗಳು ಸಹ ಇಲ್ಲ. ಆದರೆ ಇರಬೇಕಾಗಿತ್ತು ಅನ್ನೋ ಒಂದು ಆಸೆ ಇತ್ತು, ಬಟ್ ಏನು ಮಾಡಲಿಕ್ಕಾಗಲ್ಲ ಅಲ್ವಾ. ಸೊ ಹೇಗಿದೆಯೋ ಹಾಗೆ ಲೈಫ್ನ ಲೀಡ್ ಮಾಡಬೇಕು. ಹಾಗಾಗಿ ನನಗೆ ತುಂಬು ಕುಟುಂಬ ಅಂದರೆ ತುಂಬ ಇಷ್ಟ. ಒಂದು ಒಳ್ಳೆ ಫ್ಯಾಮಿಲಿ ಮತ್ತು ಒಂದು ಒಟ್ಟಿಗೆ ಇರಬೇಕನ್ನೋ ಒಂದು ಆಸೆ. ಆದರೆ ಏನು ಮಾಡೋದು, ಆಸೆಯಾಗಿಯೇ ಇದೆ, ಕನಸು ಕನಸಾಗಿಯೇ ಇದೆ. ನನಸಾಗೋ ಟೈಮ್ ಬಂದಿಲ್ಲ, ನನಸಾಗುತ್ತೆ ಅನ್ನೋ ನಂಬಿಕೆ ಸಹ ನನಗಿಲ್ಲ. ಸೊ ಎಷ್ಟು ದೇವ್ರು ನಮ್ಗೆ ಕೊಡ್ತಾನೋ ಅಷ್ಟರಲ್ಲೇ ತೃಪ್ತಿ ಪಡೋದು, ಅಷ್ಟರಲ್ಲೇ ಸಂತೋಷ ಪಡೋದನ್ನು ನಾನು ಕಲ್ತ್ಕೊಂಡಿದ್ದೀನಿ. ಹಾಗಾಗಿ ಹೆಚ್ಚಾಗಿ ನಾನು ಯಾವುದ್ರ ಮೇಲೂ ಆಸೆ ಪಡೋದಿಲ್ಲ, ಆಸೆ ಪಟ್ಟು ನಿರಾಸೆ ಆಗಿರೋದೇ ನನಗೆ ಜಾಸ್ತಿ. ಹಾಗಾಗಿ ಈಗೀಗ ನಾನು ಆಸೆ ಪಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ಒಂದು ಚಿಕ್ಕ ಪುಟ್ಟ ಆಸೆನೂ ಸಹ ನಾನು ಪಡೋದಿಲ್ಲ, ಅದಾಗೋದಿಲ್ಲ ಅಂತ ನನಗೆ ಗೊತ್ತಾಗುತ್ತೆ. ನನ್ನ ಒಂದು ಲೈಫಲ್ಲಿ
ಆಗೋದಕ್ಕಿಂತ ಆಗದೇ ಇರೋದೇ ಜಾಸ್ತಿ. ಆಗಬೇಕು ಆಗಲೇಬೇಕು ಅಂತ ಆಟ ಹಿಡಿದಿದ್ದು ನನ್ನ ಗಂಡನ ಮದುವೆ ಆಗಬೇಕಂತ. ಅದು ಒಂದು ಮತ ಮಾತ್ರ ಅದು ನೆರವೇರಿದ ಆಸೆ ಆಗಿರ್ಬೋದು, ಕನಸಾಗಿರ್ಬೋದು, ಇಷ್ಟ ಆಗಿರ್ಬೋದು ನೆರವೇರಿದೆ. ಆದರೆ ತುಂಬ ಕುಟುಂಬದಲ್ಲಿರಬೇಕನ್ನೋದು ಮಾತ್ರ ಇನ್ನೂ ನೆರವೇರಿಲ್ಲ, ನೋಡಬೇಕು. ಈಗ ಅಜ್ಜಿಗೆ ಮತ್ತು ಬ್ರಹ್ಮನಿಗೆ ಊಟ ಮಾಡಿಸ್ತಾ ಇದ್ದೀನಿ, ಮತ್ತು ಅಮ್ಮ ಹಣ್ಣು ಕಟ್ ಮಾಡ್ತಾ ಇದ್ದಾರೆ. ಪಪ್ಪಾಯ ಹಣ್ಣು ತೊಗೊಂಡಿದ್ರು, ಅದನ್ನು ಕಟ್ ಮಾಡ್ತಾ ಇದ್ದರು. ಅವರಿಬ್ರಿಗೂ ಆಟ ಆಡಿಸ್ತಾ ಅವ್ರಿಗೆ ಊಟ ಮಾಡಿಸ್ತಾ ಇದ್ದೀನಿ. ಈ ಟೈಮಲ್ಲಿ ಮಕ್ಕಳಿಗೆ ಜಾಸ್ತಿ ಹಣ್ಣನ್ನು ಕೊಡಬೇಕು, ಯಾಕಂದರೆ ಈ ಟೈಮಲ್ಲಿ ಊಟವನ್ನು ಕೂಡ ಅವರು ಜಾಸ್ತಿ ತಿನ್ನಲಿಕ್ಕೆ ಇಷ್ಟಪಡಲ್ಲ ಬಿಸಿಲು ಇರೋದ್ರಿಂದ. ಹಣ್ಣು ಜ್ಯೂಸು ಈ ರೀತಿ ಹಣ್ಣಿನ ಜ್ಯೂಸ್ ಆಗಿರ್ಬೋದು, ಪಾನಕ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಮೊಸರಾಗಿರ್ಬೋದು, ಆ ರೀತಿ ಕೊಡೋದನ್ನು ನಾವು ರೂಢಿ ಮಾಡಬೇಕು. ಹಳೆ ಕಾಲದಲ್ಲಿ ನಾವು ಏನು ಅಳವಡಿಸ್ಕೊಂಡಿದ್ರು ನಮ್ಮ ಹಿರಿಯರು, ಅಂಬಲಿ ಮಾಡ್ತೀವಲ್ವ, ರಾಗಿ ಅಂಬಲಿ ಮತ್ತು ರಾಗಿ ಗಂಜಿ ಆ ರೀತಿ ಕೊಟ್ಟರೆ ಮಕ್ಕಳು ಕೂಡ ಹೆಲ್ತಿಯಾಗಿರ್ತಾರೆ. ಒಂದು ಈ ಒಂದು ಬೇಸಿಗೆಗೆ ಒಂದು ಒಳ್ಳೆ ರೆಸಿಪೀಸ್ ಅಂತಲೂ ಕೂಡ ನಾವು ಹೇಳ್ಬೋದು. ಹಳೆ ಕಾಲವನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು, ಯಾಕಂದರೆ ಅವ್ರು ಮಾಡೋವಂಥ ಅಡುಗೆ ಆಗಿರ್ಬೋದು, ಅವ್ರ ಅಡುಗೆ ಮಾಡುವಂಥ ಶೈಲಿ ಆಗಿರ್ಬೋದು, ಎಲ್ಲದನ್ನು ಸಹ ನಾವೀಗಲೇ ಒಂಚೂರು ನಮ್ಮ ಹಿರಿಯರು ಯಾರಾದರೂ ಇದ್ದರೆ ಜೊತೆಗೆ ಅವ್ರ ಹತ್ರ ಕೇಳಿ ತಿಳ್ಕೊಂಡ್ರೆ ಬೆಟರ್ ಅಂತ ಅಂದ್ಕೋಬೋದು. ಯಾಕಂದರೆ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ನಾವು ಹೇಳ್ಕೊಡ್ಬೋದು, ಇಲ್ಲ ಅಂದರೆ ಎಲ್ಲ ಕನಸಾಗಿಯೇ ಉಳಿಯುತ್ತೆ. ಹಾಗಾಗಿ ನಮ್ಮನೇಲಿ ಆದಷ್ಟು ಎಲ್ಲದೂ ಕೂಡ ಅಂದರೆ ನಮ್ಮ ಮೊದಲಿಗೆ ನಮ್ಮ ಅಜ್ಜ ಅಜ್ಜಿ ಯಾವ ರೀತಿ ರೆಸಿಪೀಸ್ ಮಾಡ್ತಿದ್ರು ಅದೇ ರೆಸಿಪೀಸ್ನ ಈಗಲೂ ಕೂಡ ಮಾಡ್ತಾರೆ ನಮ್ಮಮ್ಮ. ಅದನ್ನು ಕೂಡ ನಮ್ಮಮ್ಮ ನನಗೆ ಕಲಿಸಿರೋದಕ್ಕೆ, ಅಂದರೆ ನಮ್ಮಮ್ಮ ಮಾಡ್ತಿರೋದನ್ನು ನಾನು ನೋಡಿರೋದಕ್ಕೆ ನಾನು ಕಲ್ತಿದ್ದೀನಲ್ವ, ಹಾಗೆಯೇ ನಾವು ಮಾಡಿದರೆ ನಮ್ಮ ಮಕ್ಕಳು ಕೂಡ ಕಲಿಯುತ್ತಾರೆ. ಹಾಗೆ ಒಬ್ಬರಿಂದ ಒಬ್ಬರಿಗೆ ಅದು ಬಳುವಳಿಯಾಗಿ ಕೊಡುಗೆಯಾಗಿ ಹೋಗಬೇಕು. ನಮ್ಮ ಒಂದು ಹಳೆ ಸಂಪ್ರದಾಯ ಆಗಿರ್ಬೋದು, ಹಳೆ ಒಂದು ಅಡುಗೆ ಮಾಡುವಂಥ ಶೈಲಿ ಆಗಿರ್ಬೋದು, ಪೂಜೆ ಮಾಡುವಂಥ ಪದ್ಧತಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಒಬ್ಬರಿಂದ ಒಬ್ಬರಿಗೆ ಅದು ಹೋಗ್ತಾ ಇರಬೇಕು, ಒಂಥರ ಗಿಫ್ಟ್ ಇದ್ದಂಗೆ. ಅದು ಯಾವತ್ತೂ ಕೂಡ ಅದು ಕಳೀಬಾರ್ದು, ಮರಿಬಾರ್ದು. ಅದು ನನ್ನ ಒಂದು ಅನಿಸಿಕೆ. ಇದು ನಾನು ಅಂದ್ಕೊಂಡಿದ್ದ ಕರೆಕ್ಟಾ ಅಥವಾ ಏನೋ ಇಲ್ಲ, ಇದೆಲ್ಲ ಸುಮ್ಮನೆ ಇದೆಲ್ಲ ಆಗದೆ ಇರೋಂಥ ಗೊತ್ತಿಲ್ಲ, ಬಟ್ ನನಗೆ ಅನಿಸಿದ್ದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಿದ್ದೀನಿ. ಈ ವಿಷಯ ನಿಮಗೂ ಕೂಡ ಇಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ಹಾಗೆ ಇವಾಗ ನೋಡಿ, ಹಣ್ಣು ಕೂಡ ಅಮ್ಮ ಕಟ್ ಮಾಡಿಕೊಟ್ರು, ಅದನ್ನು ತಿಂತಾ ಇದ್ದೀವಿ. ಪಪ್ಪಾಯ ಹಣ್ಣು ಜಾಸ್ತಿ ತಿನ್ನಬಾರ್ದು ಈ ಟೈಮಲ್ಲಿ, ಬಿಸಿಲಿರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇಬ್ಬರು ಈಗ ಮಲ್ಕೊಂಡಿದ್ದಾರೆ ಹೊರಗಡೆ, ಎಲ್ಲ ಕಾಳು ಕಡಿ ಹಂಗೆ ಬಿಸಿಲಿಗೆ ಇಟ್ಟಿದ್ದೀವಿ, ಅದನ್ನು ಒಣಗಿಸ್ಬೇಕೀಗ. ಅಮ್ಮ ಹೊರಗಡೆ ಹೋಗಿದ್ದಾರೆ, ಅಮ್ಮ ಹೊರಗಡೆ ಹುಡುಗರದ್ದು ಮಾತುಗಳೇ ಜಾಸ್ತಿ. ಅಮ್ಮ ಮಾರ್ಕೆಟಿಗೆ ಹೋಗಿದ್ದಾರೆ, ಇವಾಗ ಕಾಳು ಕಡಿ ಎಲ್ಲ ಇಕ್ಕಿದ್ದೀವಿ, ತೋರಿಸ್ತೀನಿ ಬನ್ನಿ. ಇನ್ನೇನು ಬರಲ್ಲ ಬಿಡೆ, ಅಲ್ಸಂದಿ ಕಾಳು ನೋಡಿ, ಇದೆಲ್ಲ ಬಿಸಿಲಿಗಿಟ್ಟಿದ್ವಿ, ಇವಾಗ ನೆರಳು ಬಂದಿದೆ, ಇಲ್ಲಿ ಇಕ್ತಾ ಇದ್ದೀನಿ. ಇದು ಕೊಬ್ಬರಿ, ಕೆಟ್ಟಿರೋಂಥ ಕೊಬ್ಬರಿ, ಇದೆಲ್ಲ ಒಣಗಿಸ್ಬಿಟ್ಟು ಒಣಗಿಸ್ತಾರೆ. ಇದು ಸ್ವಲ್ಪ ಚೆನ್ನಾಗಿರೋವು ಇದಾವೆ, ಇದು ಸ್ವಲ್ಪ ಕೆಟ್ಟಿದೆ, ಕೆಟ್ಟಿರೋನ್ನೆಲ್ಲ ತೆಗೆದ್ಬಿಟ್ಟು ಅಂಗಡಿಗೆ ಕೊಡ್ತೀವಿ, ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಹಾಕ್ಸ್ಬೋದು. ಮತ್ತು ಇದು ಅಲಸಂದಿ ಕಾಳು ಮತ್ತು ಅವರೆಕಾಳು ಮಿಕ್ಸ್ ಆಗಿದೆ, ಇದನ್ನು ಒಣಗ್ಸಕ್ಕೆ ಇಕ್ಕಿದ್ದೀವಿ. ಮತ್ತು ಬೇಳೆ ನೋಡಿ, ಬೇಳೆನೂ ಕ್ಲೀನ್ ಮಾಡಬೇಕು, ಅದನ್ನೊಂಚೂರು ಗಾಳಿಗೆ ಇಟ್ಟು ಮತ್ತು ಒಣಗಿಸಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇದು ಬಂದುಬಿಟ್ಟು ತೊಗರಿಕಾಳು ಇದನ್ನು ಬೀಸೋದಿರುತ್ತಲ್ವ ಕಲ್ಲು, ಅದರಲ್ಲಿ ನೋಡಿದ್ರೆ ಬೇಳೆ ಆಗುತ್ತೆ, ಅದನ್ನಿಕ್ಕಿದ್ದಾರೆ. ಮತ್ತು ಹುಣಸೆಹಣ್ಣು ಸ್ವಲ್ಪ ಬಿಸಿಲಿಗೆ ಇಕ್ಕಿದ್ದೀವಿ, ಒಂದು ಸ್ವಲ್ಪ ಬಿಸಿಲಿಗಿದಾದರೆ ಕುಟ್ಟೋದಕ್ಕೆ ಚೆನ್ನಾಗೆ. ಮತ್ತು ಒಂದು ವರ್ಷದವರೆಗೂ ಇದನ್ನು ಸ್ಟೋರ್ ಮಾಡ್ಬೋದು, ಯಾವುದೇ ರೀತಿ ಕೇಳಲ್ಲ. ಅದಕ್ಕೋಸ್ಕರ ಇದರ ಸ್ವಲ್ಪ ಬಿಸಿಲಿಗೆ ಇಕ್ಕಿದ್ದೀವಿ. ಇದಿಷ್ಟು ಚೆನ್ನಾಗಿ ಇವಾಗ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಬೇಕೇ? ಎಲ್ಲಿತ್ತ? ಬಿಸಾಕಿರ್ಲಿಲ್ಲಪ್ಪ, ಅವನಪ್ಪ ತಗೊಂಡೋಗಿದ್ನೇನ.
ಒಳಗಡೆ ಮಲ್ಕೊಂಡಿದ್ನಲ್ಲ ಅವನು ತಗೊಂಡೋಗಿ ಇರ್ಬೇಕು ಆಟ ಆಡಕ್ಕೆ. ಎಷ್ಟ? ಇಪ್ಪತ್ತು ರೂಪಾಯಿಯಾ? ದೊಡ್ಡದೇ ಇಪ್ಪತ್ತು ರೂಪಾಯಿ ನಾನು ತಂದಿರೋದು. ಹೋಗಮ್ಮ, ಈ ಸಣ್ಣಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟಿದೀಯಾ? ಇಪ್ಪತ್ತು ರೂಪಾಯಿಗೆ ಅರ್ಧ ಡಜನ್ ಕೊಡ್ತಾನೆ. ಇದನ್ನು ಆರು ಬರ್ತಾವೆ. ಇದಕ್ಕೊಂಚೂರು ದೊಡ್ಡ ತರಬೇಕು. ಅದೇ ಇಪ್ಪತ್ತು ರೂಪಾಯಿ ಬರ್ತಿದ್ವು ಎರಡು. ಸುಬ್ಬ ಸುಬ್ಬ ಎದ್ದು ಎದ್ದು ಮನೆ ಒಂಚೂರು ಊಟ ಮಾಡಂತಿದ್ದ. ಊಟ ಮಾಡಿಸ್ತೀನಿ, ನಾನು ಮಾಡಿಸ್ತೀನಿ. ಎದ್ದಳ್ಬೇಕು. ಜಾಣ 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 ನೋಡಿ, ನಮ್ಮ ಅಜ್ಜ ಎಷ್ಟು ಗುಡ್ ಗರ್ಲ್ ಅಲ್ಲ ಗುಡ್ ಬಾಯ್. ಎದಮ್ಮ ಹಣ್ಣು ಹಣ್ಣು ಅಜ್ಜಿ ತಂದತ್ತೆ, ಈಗ ತೊಳೆದು ಕೊಡ್ತೀನಿ. ಎದ್ದಾಳ ಊಟ ಮಾಡು, ಆಮೇಲೆ ಹಣ್ಣು ಊಟ ಮಾಡಿ. ಫಸ್ಟ್ ಒಂಚೂರು ಜಾಸ್ತಿ ಬೇಡ, ಬಿಸಿಲೈತೆ ನನಗೂ ಗೊತ್ತು. ಒಂಚೂರು ಊಟ ಮಾಡು, ಆಮೇಲೆ ಹಣ್ತೀನಿ ಆಯ್ತಾ? ಹ್ಮ್ ಕೂತ್ಕೋ. ಈಗ ಅಮ್ಮ ಕಪ್ಪು ದ್ರಾಕ್ಷಿನ ತಗೊಂಬಂದಿದ್ರು. ತುಂಬ ಅಂದರೆ ತುಂಬ ಹೆಲ್ತಿ ಇದು. ಹೇಳ್ಬೇಕಂದ್ರೆ ಮಕ್ಕಳಿಗೆ, ಮಕ್ಕಳಿಗಾಗಿರ್ಬೋದು ನಮಗಾಗಿರ್ಬೋದು, ಆದಷ್ಟು ನಮ್ಮನೇಲಿ ಇವಾಗ ಹಣ್ಣಿನ ಒಂದು ಸುಗ್ಗಿ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಮಕ್ಕಳು ಊಟದಲ್ಲಿ ತುಂಬ ಕಡಿಮೆ ಊಟ ಮಾಡೋದು, ಅದರಲ್ಲೂ ಸಹ ಇವಾಗ ಬೇಸಿಗೆ ಕಾಲದಲ್ಲಿ ಮಾತ್ರ ಇನ್ನೂ ಕಡಿಮೆ. ಹಾಗಾಗಿ ಜಾಸ್ತಿ ಅವ್ರಿಗೆ ಹಣ್ಣು ಆ ರೀತಿ ಜ್ಯೂಸು ಆ ರೀತಿ ಕೊಡ್ತಾ ಇರೋದ್ರಿಂದ ಇವಾಗ ಹಣ್ಣನ್ನು ತಂದಿದ್ದಾರಮ್ಮ. ಇದು 150 ರೂಪಾಯಿ ಕೆ ಜಿ ಅಂತೆ. ಯಪ್ಪ ಇಷ್ಟೊಂದು ರೇಟ್ ಅಂತ ಅನಿಸುತ್ತೆ ನಮಗೆ. ಯಾಕಂದರೆ ಇದಕ್ಕೂ ಕಡಿಮೆನೇ ಸಿಗ್ತಾ ಇತ್ತು. ಆದರೆ ಇನ್ನೊಂದು ಹಸಿರು ಕಲರ್ ದ್ರಾಕ್ಷಿ ಬರುತ್ತಲ್ಲ ಅದು, ಇದು ಕಪ್ಪು ದ್ರಾಕ್ಷಿ ಬಂದುಬಿಟ್ಟು ಸ್ವಲ್ಪ ರೇಟ್ ಅಂತ ಹೇಳಿದರು. ಆದರೆ ತುಂಬ ಸ್ವೀಟ್ ಇದೆ, ಎಲ್ಲೂ ಸಹ ನಮಗೆ ಇದರಲ್ಲಿ ಹುಳಿ ಸಿಗೋದಿಲ್ಲ, ತುಂಬ ಸ್ವೀಟ್ ಇದೆ. ಅದು ಹಸಿರು ದ್ರಾಕ್ಷಿ ಬಂದರೆ ಒಂಚೂರು ಹುಳಿ ಬರುತ್ತೆ. ಪರವಾಗಿಲ್ಲ, ಇದು ತುಂಬಾ ಚೆನ್ನಾಗಿದೆ, ಕೊಡ್ಬೋದು ಅಮೌಂಟ್ ಏನು. ಸೊ ಇಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.